அம்மா. ಪಾವನಿ, ಪ್ರಾರ್ಥನನ್ಗೆ ನಾನು ಸಮಾಧಾನ ಮಾಡ್ತೀನಿ. ನೀನು ಹೋಗು, ಅಪ್ಪನಿಗೆ ಸಮಾಧಾನ ಮಾಡು. ಯಾಕೋ ಅವರು ಕೋಪ ಕಡಿಮೆ ಮಾಡ್ಕೊಂಡಾಗ ಕಾಣ್ತಿಲ್ಲ. ಹೋಗು ಪುಟ್ಟ. ಸರಿ ಮಾ. ನೀರು ನೋಡಿ, ನಿಮ್ಮಮ್ಮ ನನ್ನ ಮೇಲೆ ಕೋಪ ಮಾಡ್ಕೋತಾರೆ. ಇವತ್ತು ನಾವು ಎಲ್ಲರೂ ನಿನಗೆ ನೋವು ಕೊಟ್ಟಿದ್ದೀವಿ, ಎಲ್ಲರೂ ನಿನಗೆ ಬೇಜಾರು ಮಾಡಿದ್ದೀವಿ, ಮತ್ತೆ ಮತ್ತೆ ಬೇಜಾರು ಮಾಡಿದ್ದೀವಿ. ನನಗೆ ಏನೂ ಬೇಜಾರಿಲ್ಲ, ಆದರೆ ನೀನೇನೋ ನೋವು ತಿಂತಿದ್ಯ, ಅದನ್ನು ನನ್ನ ಹತ್ರ ಹೇಳ್ಕೊತಾ ಇಲ್ಲ. ಬೆಳಗ್ಗೆ ನಡೆದಿದ್ದನ್ನ ಅಪ್ಪನ ಹತ್ರ ಮುಚ್ಚಿಟ್ಟು ಅಪ್ಪನ ಹತ್ರ ಬೇರೆ ಏನೋ ಕತೆ ಹೇಳಿದ್ರಿ, ಅದು ಯಾಕೆ ಮಾಡಿದ್ರಿ ಅಂತಲೂ ನನಗೆ ಗೊತ್ತಿಲ್ಲ. ಆದರೆ ನನ್ನಮ್ಮ ಕಾರಣ ಇಲ್ಲದೆ ಏನೂ ಮಾಡಲ್ಲ ಅಂತ ನನಗೆ ನಂಬಿಕೆ ಇದೆ. ಈಗಾಗಲೇ ನಿನ್ನ ಮನಸ್ಸು ನೋಯಿಸ್ತಿದೆ ಅಂತ ನನಗೆ ಗೊತ್ತು. ಮತ್ತೆ ಅಪ್ಪನೂ ಬೈದ್ರೆ ನಿನಗೆ ತಡ್ಕೊಳಕ್ಕಾಗಲ್ಲ ಅಂತ ಅದನ್ನ ನನ್ನ ಮೇಲೆ ಹಾಕ್ಕೊಂಡ್ಬಿಟ್ಟೆ. ಸಾರಿ ಪುಟ್ಟ, ನೀನು ನಮ್ಮನ್ನೆಲ್ಲ ಎಷ್ಟು ಪ್ರೀತಿಸ್ತೀಯ, ಆದರೆ ನಮ್ಮಿಂದ ನೀನು ಬರೀ ನೋವನ್ನು ಅನುಭವಿಸ್ತಿದ್ಯ. ಅಮ್ಮ ದಯವಿಟ್ಟು ಅಳಬೇಡ. ಅಮ್ಮ ನಿನ್ನ ನೋಡಿದ್ರೆ ನನಗಳು ಜಾಸ್ತಿ ಆಗುತ್ತೆ. ಅಮ್ಮ ನಿನಗೊಂದು ವಿಷಯ ಹೇಳಬೇಕು, ಇವತ್ತೇನಾಯ್ತು ಗೊತ್ತಾ? ಏನಾಯ್ತು ಪುಟ್ಟ? ಇವತ್ತು ದೇವಸ್ಥಾನದಲ್ಲಿ ತಿಂದಿದ್ ಸಾಕು, ಬಿತ್ಕೊಳ. ಇರೋಣ, ಇನ್ನೊಂದು ಚೂರ್ ಇದ್ದೆ ತಿನ್ಬಿಡ್ತೀನಿ. ಲೋ, ನೀನ್ ತಿಂತಾ ಇರೋದು ಐಸ್ ಕ್ರೀಮ್ ಚಾಕ್ಲೇಟ್ ಅಲ್ಲ ಕಣೋ, ನನ್ ಟೈಮ್ನ ಬಿತ್ಕೊಳೋ. ಅಯ್ಯೋ ನನಗ್ ನಿದ್ದೆ ಬರ್ತಿಲ್ಲ, ಅದಕ್ಕೆ ನಾನು ತಿಂತಿರೋದು. ಅಯ್ಯೋ ನಿನ್ನ, ನನ್ ಕಷ್ಟ ನನ್ಗೆ ಅಂದ್ರೆ ಇವನ್ಗೆ ಚೆಲ್ಲ ಆಟ, ಸುಮ್ನೆ ಬಿತ್ಕೊಳೋ. ಅಯ್ಯೋ ಅಣ್ಣ ಇನ್ನೊಂದು ಚೂರು ಇದೆ ಕೊಡು. ಅಯ್ಯೋ ನಿನ್ನ ಲೇಯ್, ಸುಮ್ನೆ ಬಿತ್ಕೊಳ್ಳ. ನನ್ಗೆ ಐಸ್ ಕ್ರೀಮ್ ಚಾಕ್ಲೇಟ್ ತಿನ್ನಕ್ ಬಿಡಲ್ಲ ಅಲ್ವಾ, ನಾನ್ ಮಲ್ಕೊಳ್ಳಲ್ಲ, ಎದ್ದೇರ್ತೀನಿ. ಅದೇನ್ ಮಾಡ್ಕೋತೀಯ ಮಾಡ್ಕೋ. ಲೇಯ್ ಲೇಯ್ ಸೂರ್ಯ, ಬೇಡ ನೋಡು, ಸುಮ್ನೆ ಬಂದ್ ಮಲ್ಕೋ. ಕಿಲಕ್ಕಿಲ್ಲ, ನಾ ಬರಕ್ಕಿಲ್ಲ. ಮಾಡ್ತೀನಿ ಇರು. ಏಯ್ ನಿಂತ್ಕೊಳ್ಳ. ಏಯ್ ಏಯ್ ಓಡ್ಬೇಡ ಬೇಡ. ಏಯ್ ಹೇಳ್ತಾ ಇದ್ದೀನಿ. ಏಯ್ ನಿಂತ್ಕೊಳ್ಳ. ಏಯ್ ಚೋಟು. ಏಯ್ ನಿಂತ್ಕೊಳ್ಳ. ಏಯ್ ನಿಂತ್ಕೊಳ್ಳ.
ನಿಂತ್ಕೊಳ್ಳಿಕ್ಕೊಂಡ ಕೂತ್ಕೊಳ್ಳಪ್ಪ, ನನ್ ಕೈಲಿ ಆಗ್ತಾ ಇಲ್ಲ, ನನಗ್ ನಿದ್ದೆ ಬರ್ತಿಲ್ಲ. ಲೇ ಮಲ್ಕೊಳ ಬರುತ್ತೆ, ಮಲ್ಕೊಂಡಿದ ತಕ್ಷಣ ಬರಕ್ ಅದೇನ್ ಸೊಳ್ಳೆನಾ ನಿದ್ದೆ. ಲೋ ಮಲ್ಕೊಳ್ಳೋ ಪ್ಲೀಸ್. ಹೌದು, ನನ್ ಮಲ್ಕೊಳ್ಳಿಲ್ಲ ಅಂದ್ರೆ ನಿನ್ಗೇನ್ ಪ್ರಾಬ್ಲಮ್? ಲೇ ದಾರಿ ತೋರ್ಸವನು ನೀನೆ, ಹೆಜ್ಜೆ ಇಡೋಣ ಅಂದ್ರೆ ಅಲ್ಲಿ ಮುಳ್ಳಿಡೋನು ನೀನೆ. ಪ್ಲೀಸ್ ಕಣೋ ಮಲ್ಕೊಳ್ಳೋ, ನಾಳೆ ನಿನ್ಗೆ ಇನ್ನೂ ಜಾಸ್ತಿ ಐಸ್ ಕ್ರೀಮು ಚಾಕ್ಲೇಟ್ ಕೊಡಿಸ್ತೀನಿ. ಇವಾಗ ಪ್ಲೀಸ್ ಮಲ್ಕೊಳ್ಳೋ, ಜಾಣ ಪುಟ ಅಲ್ವಾ, ಪ್ಲೀಸ್ ಕಣೋ ಮಲ್ಕೊಳ್ಳೋ ಪ್ಲೀಸ್. ಸರಿ ಸರಿ, ನನ್ಗೆ ನಿನ್ ಕಷ್ಟ ಅರ್ಥ ಆಗುತ್ತೆ, ನಾನು ಮಲ್ಕೋತೀನಿ, ನೀನು ನಿನ್ ಕೆಲ್ಸನ ಶುರು ಹಚ್ಕೋ. ಥ್ಯಾಂಕ್ಸ್ ಕಣೋ, ಗುಡ್ ನೈಟ್. ಗುಡ್ ನೈಟ್. ಛೇ, ರಿಸೀವೇ ಮಾಡ್ತಿಲ್ಲ ಅಣ್ಣ. ಬೈಕು ಒಂದ್ ಕಿಕ್ ಸ್ಟಾರ್ಟ್ ಆಗ್ಲಿಲ್ಲ ಅಂದ್ರೆ ಇನ್ನೊಂದ್ ಕಿಕ್ ಹೊಡಿತೆ ತಾನೆ? ಹಾಗೆ ಇನ್ನೊಂದ್ಸತಿ ಫೋನ್ ಮಾಡು. ಲೇ ಇನ್ನು ಮಲ್ಗಿಲ್ವಾ ನೀನು? ಹಲೋ, ಯಾರು? ಹಲೋ ಹಲೋ, ಯಾರಿ ಮಾತಾಡೋದಿಲ್ಲ ಅಂತಂದ್ರೆ ಯಾಕ್ರಿ ಇಷ್ಟೊತ್ತಿಗೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡ್ತೀರಾ? ರಿರಿ ಬೈಬೇಡ್ರಿ, ನಾನು ಕಳ್ದೋಗಿ ತಮ್ಮ ನನ್ನ ಯುವರಾಜ್. ನೀವಾ? ಹೌದು ನಾನೆ. ಯಾಕೆ ನಾನು ಅಂದ್ರೆ ಪರವಾಗಿಲ್ವಾ? ಏನು? ಅದು ಏನು ಇಲ್ಲ, ರೋಟಿ ನಾನ್ ಇಷ್ಟನಾ ಅಂತ ಕೇಳ್ದೆ. ರೀ ಯಾಕ್ರಿ ಇಷ್ಟೊತ್ತಿಗೆ ಹೆಣ್ಮಕ್ಳಿಗೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡ್ತೀರಾ? ಇಡ್ರಿ ಫೋನು. ರೀ ಯಾಕ್ರಿ ರೇಗ್ತೀರಾ? ಎಷ್ಟು ಕಷ್ಟಪಟ್ಟು ನಿಮ್ ನಂಬರ್ ತಗೊಂಡೆ, ಅದಕ್ಕಾದ್ರೂ ಸ್ವಲ್ಪ ಮರ್ಯಾದೆ ಕೊಡ್ರಿ. ಸರಿ, ಈಗೇನ್ ಫೋನ್ ಮಾಡಿದ್ದು? ಅದೇ, ಹೇಗಿದೆ ನಿಮ್ ಕೈ ನೋವು ಅಂತ ಕೇಳಕ್ ಫೋನ್ ಮಾಡ್ದೆ. ಪರವಾಗಿಲ್ಲ, ಟ್ಯಾಬ್ಲೆಟ್ ತಗೊಂಡಿದ್ದೀನಿ, ನೋವು ಕಮ್ಮಿ ಆಗಿದೆ. ಸರಿನಾ? ಇಡೀ ಫೋನು. ಇಷ್ಟೊತ್ತಲ್ಲಿ ನಮ್ಮನೇಲಿ ಯಾರಾದ್ರೂ ನನ್ನ ಫೋನಲ್ಲಿ ಮಾತಾಡ್ತಿರೋದನ್ನ ಕೇಳಿಸ್ಕೊಂಡ್ರೆ ಕಷ್ಟ ಆಗುತ್ತೆ. ರೀ ಪ್ಲೀಸ್ ಎರಡೇ ಎರಡು ನಿಮಿಷ ನನ್ನ ಜೊತೆ ಮಾತಾಡ್ರಿ. ಅಕ್ಕ ಹಲೋ. ಅಯ್ಯಯ್ಯೋ ಕಟ್ಟಾಗೋಯ್ತಲ್ಲ. ಮರಳಿ ಯತ್ನವ ಮಾಡು, ಮರಳಿ ಯತ್ನವ ಮಾಡು. ಏಯ್ ಕಳ, ಇನ್ನೂ ಎಚ್ಚರ ಆಗಿದ್ಯಾ ನೀನು? ಅಯ್ಯಯ್ಯೋ ಸ್ವಿಚ್ ಆಫ್ ಆಗಿದೆಯಲ್ಲೋ. ಪಾಪ ಹಂಗಾಗ್ಬಿಡ್ದಾಗಿತ್ತು. ಲೋ ಮಿನಿ ಗೂಗಲ್, ಏನೋ ಮಾಡೋದಿವಾಗ, ಏನಾದ್ರೂ ಒಂದು ಐಡಿಯಾ ಕೊಡೋ ಪ್ಲೀಸ್. ಅವಳನ್ನ ನೋಡ್ಬೇಕು ಅನ್ನಿಸ್ತಾ ಇದೆ. ನೋಡ್ಬೇಕು ಅಂದ್ರೆ ಹೋಗ್ಬಿಟ್ಟು ನೋಡ್ಕೋ ಬಾ. ಹೋಗ್ಲೇಬೇಕು ಅಂತ್ಯಾ? ಸರಿ ಮಹಾಪ್ರಭು, ತಮ್ಮ ಆಜ್ಞೆ. ಜೈ ಛೋಟಾ ಭೀಮ್, ಗುಡ್ ನೈಟ್. ಏನ್ ವಿಷಯ, ಯಾರ ಜೊತೆ ಮಾತಾಡ್ತಿದ್ದೆ? ಇಲ್ಲಪ್ಪ, ನಾನ್ ಯಾರ ಜೊತೆನೂ ಮಾತಾಡ್ತಿರ್ಲಿಲ್ಲ. ನಾನ್ ಬಂದ ತಕ್ಷಣ ಫೋನ್ ಯಾಕ್ ಬಿತ್ತು ಕೆಳಗಡೆ? ಅಯ್ಯೋ ಸಿಕ್ಕಾಕೊಂಡ್ಬಿಟ್ನಲ್ಲ, ಇವಾಗ ಏನ್ ಮಾಡ್ಲಿ?